फ्रेंड्स एल्लरू हेगिदीरा इवत्तु एग् रेसिपी माड्ता इदीनि एग् कुंतपंगनगळु एनेन बेकु अंत नोड्कोळ्ळि एरडु एग् क्यारेट आनियन टमाटो कोत्तिमीरि अवेल्ल सण सण्णदे कट् माड्कोंडु ओंदु बौलल्लि हाकोंडिदीनि हागे एरडु मोट्टेयन्नु अदरल्लि हाक्ता इदीनि हागे हाक्बिट्टु अदक्के साल्टु खारद पुडि धनिया पौडर गरम मसाला स्वल्प हाकि अदन्नेल्लानु चेन्नागि मिक्स माडि इट्कोबेकु ओंद कडे स्वल्प साल्टु हाकबेकु चेन्नागि मिक्स माडि तुंबा चेन्नागि इरुत्ते तिन्नक्के तुंबा टेस्टियागि इरुत्ते फ्रेंड्स ओंदसति ट्राई माडि चेन्नागि बंद्रे कमेंट माडि ಹಾಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನನಗೆ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ. ಹಾಗೆ ಗ್ಯಾಸ್ ಹಂಚ್ಕೊಂಡು ಕುಂತಪಂಗನಗಳದ್ದು ತವ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಕುಂತಪಂಗನನ್ನ ಟರ್ನ್ ಮಾಡ್ಕೋಬಹುದು. ಅದರ ಮೇಲೆ ಹಾಕಿ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲದರಲ್ಲಿ ಹಾಕಿ ಅದು ಉಬ್ಬುತ್ತೆ. ಸ್ವಲ್ಪ ಸ್ವಲ್ಪನೆ ಹಾಕಿ ಹಾಕಿದ್ಮೇಲೆ ಅದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡಿ. ಚೆನ್ನಾಗಿ ಬೇಯಿರಿ. ಆಗ ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ. ಮತ್ತೆ ಅದನ್ನು ತಿರುವಾಕ್ಕೊಳ್ಳಿ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸ್ಪಂಜಿ ಸ್ಪಂಜಿ ಆಗಿ ಚೆನ್ನಾಗಿ ಬಂದಿದೆ ಅಲ್ವಾ. ಸಾಯಂಕಾಲ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಕೊಡಬಹುದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅದು ಕ್ಯಾರೆಟು ಆನಿಯನ್ ಟೊಮೊಟೊ ಏನು ತೆಗೆದು ಸೈಡಿಗೆ ಬಿಸಾಕಲ್ಲ. ಮಕ್ಕಳು ಚೆನ್ನಾಗಿದೆ ಅಂತ ತಿಂದುಬಿಡ್ತಾರೆ.